ಮತ್ತೆ ಹಾಲು ಹೇಳೋದೇ ಕೊಟ್ರ ನಂಗವು ಸಮಿತ್ ಅಮ್ಮ ಹೆಸರು ಹೇಳಿ. ಹೆಸರು ಸರ್ ಉಮೇಶ್ ಗುರುಶಾಂತ್ ಬೈಗೊಂಡ್ ಸರ್. ನಾನು ಯಾವ ಊರಿಂದ? ಹಿರೂರು ಸರ್. ಯಾವ ತಾಲೂಕು ಅದು? ಇಂಡಿ ತಾಲೂಕು. ಇಂಡಿ ತಾಲೂಕು. ಗುಳಿ ಎಷ್ಟು ಅಲ್ಲಲ್ಲಿ ಇದೆ ಸ್ವಾಮಿ? ಎರಡು ಎರಡಲ್ಲೇ ಇತ್ತು ಸರ್. ಎರಡಲ್ಲ ಹಾಕಿದೆ? ಒಂದು 15 ಸಾತ್ರಿ ಹಾಲು ಕಡಿವೆ. ಹಾ ಹಾ ಹಾ. ಸೊ ಹಸು ಮೇಲೆ ಹಾರಿಸ್ತಾ ಇದ್ದೀರಾ? ಹಾರಿಸ್ತಾ ಇದ್ದೀವಿ ಸರ್. ಹೇಗೆ ಸ್ವಾಮಿ ಅದ್ರ ಲಾಭ ನಷ್ಟ ಸ್ವಲ್ಪ ಹೇಳ್ತೀರಾ? ಅದ್ರ ಹೇಗೆ ಅಂತ ಸರ್? ಅದ್ರದ್ದು ಚಲೋ ಐತ್ರಿ ಪ್ರಾಪರ್ಟಿ. ಕರೆ ಪೈಲ ಬಂಡವಾಳ ಬಾತ್ ಉಂಟು ಸರ್. ಹಾ ಹಾ. 2.5-3 ಲಕ್ಷ ರೂಪಾಯಿ ನಾವು ಬಂಡವಾಳ ಹಾಕುವ ಸರ್. ದಿವಸ ಡೈಲಿ ಒಂದು 2,000-3,000 ರೂಪಾಯಿ-4,000 ರೂಪಾಯಿ. ಹಾ ಹಾ. ಖರ್ಚು ಎಷ್ಟು ಬರುತ್ತೆ? ದಿವಸ ಒಂದು 500-600 ರೂಪಾಯಿ. ಓಕೆ ಓಕೆ. ಡೈಲಿ ಅದು ನಮ್ದು ಲಾಭ ಬಂದರೂ ಅಷ್ಟು ಖರ್ಚು ಬರುದ್ರಿ, ಲಾಭ ಬರ್ಲಿಕ್ಕೂ ಅಷ್ಟು ಬರುದ್ರಿ. ಅಷ್ಟು ಖರ್ಚು ಅದೇ ಆಗುತ್ತೆ. ಹೌದು ಸರ್. ಏನೇನು ಆಹಾರ ಕೊಡ್ತೀರ ಸ್ವಲ್ಪ ಹೇಳ್ಬೋದಾ ಸರ್? ಅದಕ್ಕೆ ಎಮ್ಮೆ ಹಾಲು ಹಾಕ್ತೀವ್ರಿ, ಗೋಧಿ ಕಣಕ ಹಾಕ್ತೀವ್ರಿ, ಜೋಗೋಧಿ ಹಾಕ್ತೀವ್ರಿ, ಅಂತ ಕುಸುಬಿ ಎಣ್ಣೆ ಹಾಕ್ತೀವ್ರಿ, ತತ್ತಿ ಹಾಕ್ತೀವ್ರಿ. ಈ ಥರ ಎಲ್ಲ ಅದಕ್ಕೆ ಮೇಂಟೆನೆನ್ಸ್. ಸೊ ಒಬ್ರು ನೀವು ಅವ್ರ ಜೊತೆ ಇದ್ದೇ ಇರ್ಬೇಕು ಯಾವಾಗಲೂ? ಅದ್ರ ಸಂಗಟ ಒಟ್ಟ ಅದು ಹೆಚ್ಚಿಗೆ ಏನು ಇದು ಮಾಡಪ್ಲಿಲ್ಲ ಸರ್. ಜೊತೆ ಇರ್ಬೇಕು. ಹಾಂ ಹಾಂ. ಸ್ವಾಮಿ ಗೂಳಿ ಕಟ್ಟೋದು ನಿಮ್ಮ ಸಂಪ್ರದಾಯನಾ? ಹೌದು ಸರ್. ನಮ್ಮ ಮುತ್ತಾಜ್ಗಳಿಂದ ಮಾಡ್ಕೊತ ಬಂದ ಸಂಪ್ರದಾಯ ಸರ್, ನಾವು ಅದನ್ನೇ ಮುಂದುವರ್ಸ್ಕೊತಾ ಹೋಗ್ತಾ ಇದ್ವಿ ಸರ್. ಓಕೆ ಓಕೆ. ಸೊ ಲಾಭ ಎಲ್ಲ ಅಷ್ಟಕ್ಕಿಂತ ನೀವು ಸಂಪ್ರದಾಯ ಮುಂದುವರ್ಸ್ಕೊಳ್ಳೋದು ಮುಖ್ಯ ನಿಮಗೆ? ಹೌದು ಸರ್. ನಾವು ಭಾಳ ಕಿಮ್ಮತ್ ಕೊಡ್ತಾ ಇರ್ತೇವೆ ಸರ್ ಅವಕ್ಕೆ. ಹಾಂ. ಮತ್ತು ನಂಬಲ್ಲಿ ಹುಟ್ಟಿದ್ದು ಕೊಡ್ತೇವೆ ಸರ್, ಮತ್ತು ಮಾತಾಡ್ತೇವೆ. ಹಾಂ. ಸೊ ನಿಮಗೆ ಭಾಳ ಅಂದರೆ ನಿಮ್ಮ ಕುಟುಂಬಕ್ಕೆ ಭಾಳ ಅನುಭವ ಇದೆ. ನಮ್ಮ ಮುತ್ತಾಜ್ ಉಳ್ಕೊಂಡು ಇದ್ರ ಮ್ಯಾ ಪ್ರೇಮ್ ಸರ್. ಹಾಂ. ಸರ್ ಇದು ಟಿವಿ ಒಳಗೆ ಹೋಗೋದೇನು ಪೇಪರ್ ಒಳಗೆ ಹೋಗುದ್ರಿ? ಇಲ್ಲ ಯೂಟ್ಯೂಬ್ ಅಲ್ಲಿ ಬರುತ್ತೆ. ಯೂಟ್ಯೂಬ್ ಅಲ್ಲಿ ಮೊಬೈಲ್ ಇಟ್ಟು ಮೊಬೈಲ್ ಮಗರೆ ಏನು ಟಿವಿ ಒಳಗೆ ಬರ್ತಾರೆ ಮೊಬೈಲ್.